ಭೂಗತ ಪಾತಕಿ ಚೋಟಾ ರಾಜನ್ ಸಹಚರ ವಿನೀಶ್ ಶೆಟ್ಟಿ ಸೆರೆಯಾಗಿದ್ದಾನೆ. ಮುಂಬೈ ವಿಮಾನ ನಿಲ್ದಾಣದಲ್ಲಿ ಮಂಗಳೂರಿನ ಕೊಣಾಜೆ ಪೊಲೀಸರು ವಿನೀಶ್ ಶೆಟ್ಟಿಯನ್ನು ಬಂಧಿಸಿದ್ದಾರೆ. ಮುಡಿಪು ಬಳಿ ನಡೆದ ಡಬಲ್ ಮರ್ಡರ್ ಪ್ರಕರಣದಲ್ಲಿ ವಿನೀಶ್ ಭೂಗತನಾಗಿದ್ದ. 2003ರಲ್ಲಿ ಮುಡಿಪು ಗ್ರಾಮದಲ್ಲಿ ಕರಿಕಲ್ಲು ಕೋರೆ ವಿಭಾಗದಲ್ಲಿ ಮಾಲೀಕ ವೇಣುಗೋಪಾಲ್ ನಾಯಕ್ ಮತ್ತು ಕಾರು ಚಾಲಕ ಸಂತೋಷ್ ಕೊಲೆ ಪ್ರಕರಣದ ವಿನೀಶ್ ಪ್ರಮುಖ ಆರೋಪಿಯಾಗಿದ್ದ. ಈತ ಶಸ್ತ್ರಾಸ್ತ್ರ ಕಾಯ್ದೆ ಕೇಸ್, ಬೆದರಿಕೆ ಕೇಸ್, ಕೊಲೆ ಕೇಸ್, ಅದರಂತೆ ಕೊಲೆ ಯತ್ನ ಕೇಸ್ ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ಮುಂಬೈ, ಹೈದರಾಬಾದ್, ದಾವಣಗೆರೆ ಮತ್ತು ಮಂಗಳೂರು ಪೊಲೀಸರಿಗೆ ಬೇಕಾಗಿದ್ದ ಪ್ರಮುಖ ಆರೋಪಿಯಾಗಿದ್ದ ಈತನನ್ನು ಇಂದು ಮಂಗಳೂರು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್, ಮಂಗಳೂರಿನ ಕರೆಸ್ಪಾಂಡೆಂಟ್ ಇರ್ಷಾದ್ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ರೆ. ಇರ್ಷಾದ್, ಭೂಗತ ಪಾತಕಿ ಈತನನ್ನು ಬಂಧಿಸುವಲ್ಲಿ ಈಗ ಪೊಲೀಸರು ಯಶಸ್ವಿಯಾಗಿದ್ದಾರೆ, ಹೇಗೆ ಸೆರೆ ಸಿಗ್ದ ಈತ? ರಂಜಿತ್, ಭೂಗತ ಪಾತಕಿ ಚೋಟಾ ರಾಜಣ್ಣ ಆಗಿರುವಂತಹ ವಿನೀಶ್ ಶೆಟ್ಟಿ ಅಂತ ಏನಿದ್ದಾನೆ ಆತನ ಬಂಧನ ಆಗಿದೆ. ಮಂಗಳೂರಿನ ಕೊಣಾಜೆ ಪೊಲೀಸರು ಆತನನ್ನು ಮುಂಬೈ ವಿಮಾನ ನಿಲ್ದಾಣದಲ್ಲಿ ಬಂಧನ ಮಾಡಿದ್ದಾರೆ. ಈತನ ವಿರುದ್ಧ 2003ರಲ್ಲಿ ಡಬಲ್ ಮರ್ಡರ್ ಕೇಸ್ ಕೂಡ ಇದೆ. ಅನಂತರ ಆತ ಭೂಗತನಾಗಿದ್ದ. 2003ರಲ್ಲಿ ಮುಡಿಪ್ಪು ಗ್ರಾಮದಲ್ಲಿ ಕರಿಕಲ್ಲು ಕೋರೆದ ವಿಚಾರವಾಗಿ ಸಂಬಂಧಪಟ್ಟಂತೆ ಒಂದು ಡಬಲ್ ಮರ್ಡರ್ ನಡೆದಿತ್ತು. ಆ ಕೊರೆ ಮಾಲೀಕ ವೇಣುಗೋಪಾಲ್ ನಾಯಕ್ ಮತ್ತು ಕಾರು ಚಾಲಕ ಸಂತೋಷ್ ಇಬ್ಬರನ್ನು ಕೊಲೆ ಮಾಡಿರುವಂತದ್ದು. ಸೊ ಈ ಕೊಲೆ ಪ್ರಕರಣದ ನಂತರ ಆತ ತಲೆಮರೆಸಿಕೊಂಡಿದ್ದ. ಅದರ ಜೊತೆಗೆ ವಿವಿಧ ಕೇಸಿಗೆ ಸಂಬಂಧಪಟ್ಟಂತದ್ದು, ಶಸ್ತ್ರಾಸ್ತ್ರ ಕಾಯ್ದೆ ಇರ್ಬೋದು, ಬೆದರಿಕೆ ಇರ್ಬೋದು, ಅಥವಾ ಕೊಲೆ ಯತ್ನ ಇರ್ಬೋದು, ಕೊಲೆ ಪ್ರಕರಣ ಇರ್ಬೋದು, ಈ ಸಂಬಂಧಪಟ್ಟಂತೆ ಮುಂಬೈ, ಹೈದರಾಬಾದ್, ದಾವಣಗೆರೆ ಮತ್ತು ಮಂಗಳೂರಿನ ವಿವಿಧ ಪೊಲೀಸ್ ಸ್ಟೇಷನ್ಗಳಲ್ಲಿ ಈತನ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿತ್ತು, ವಾರೆಂಟ್ ಕೂಡ ಮಾಡಲಾಗಿತ್ತು. ಸೊ ಇದೀಗ ಈತನ ಬಂಧನ ಆಗಿದೆ. ಈತ ಉಡುಪಿಯ ಶಿರ್ವ ಮೂಲದವನಾಗಿದ್ದಾನೆ. ಕೊನಾಜೆ ಪೊಲೀಸರು ಆತನನ್ನು ಮುಂಬೈ ವಿಮಾನ ನಿಲ್ದಾಣದಲ್ಲಿ ಬಂಧನಕ್ಕೆ ಒಳಪಡಿಸಿದ್ದಾರೆ. ಇದೀಗ ಆತನನ್ನು ಮಂಗಳೂರಿಗೆ ಕರೆತಂದು ವಿಚಾರಣೆಯನ್ನು ಕೂಡ ನಡೆಸಲಿದ್ದಾರೆ ರಂಜಿತ್. ಅಂದ್ರೆ ಮಂಗಳೂರಲ್ಲೇ ಈತನನ್ನ ಈಗ ಅಂದ್ರೆ ಮಂಗಳೂರಿಗೆ ಕರೆತರ್ತಾರ? ಮಂಗಳೂರಿನಲ್ಲೇ ಈತನಿಗೆ ಶಿಕ್ಷೆ ಅಂದ್ರೆ ಕೋರ್ಟ್ಗೆ ಹಾಜರಾಗುತ್ತಾ? ಹೇಗೆ ಪ್ರೊಸೀಜರ್ ನಡೆಯುತ್ತೆ ಅಂತ? ನಮ್ಗೆ ಮಾಹಿತಿ ಬಂದ ಪ್ರಕಾರ ರಂಜಿತ್, ನಿನ್ನೆ ಈತನ ಬಂಧನ ಆಗಿದೆ. ಆನಂತರ ಇವತ್ತು ವಿಚಾರಣೆಗಾಗಿ ಆತನನ್ನು ಮಕ್ಕಳಿಗೆ ಕರೆತರಲಾಗುತ್ತೆ. ಜೊತೆಗೆ ಇನ್ನಿತರ ಭಾಗಗಳಲ್ಲಿ ಅಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಈತನ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿತ್ತು. ಕರ್ನಾಟಕ ಬೇರೆ ಜಿಲ್ಲೆಗಳಲ್ಲಿ ಕೂಡ ಪ್ರಕರಣ ದಾಖಲಾಗಿತ್ತು. ಆತನ ಎಲ್ಲಾ ವಿಚಾರಗಳ ಬಗ್ಗೆ, ಆತನು ಭಾಗವಹಿಸಿದಂತಹ ಈ ಅಪರಾಧ ಕೃತ್ಯಗಳ ಬಗ್ಗೆ ಕೂಡ ಪೊಲೀಸರು ವಿಚಾರಣೆಯನ್ನು ನಡೆಸಲಿದ್ದಾರೆ. ಓಕೆ ಇರ್ಷಾದ್, ಥ್ಯಾಂಕ್ ಯು ಮಾಹಿತಿಗಾಗಿ.